ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದಿವಾಗ 5 ಗಂಟೆ ಆಗಿದೆ ಸಂಜೆ. ಸೊ ನಾನಿವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು. ಸೊ ಬೆಳಗ್ಗಿಂದ ಮನೆ ಕ್ಲೀನಿಂಗ್ ಆಯಿತು. ಯಾಕೆ ಅಂತ ಅಂದರೆ ದೀಪಾವಳಿಗೆ ನಾವು ಹಬ್ಬ ಇಲ್ಲಿ ಮಾಡಲ್ಲ ಆ್ಯಕ್ಚುಲಿ. ಸೊ ಆದರೂ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಊರಿಗೆ ಹೋಗೋದಿದೆ ನಾಡಿದ್ದು. ಸೊ ಊರಿಗೆ ಹೋಗಬೇಕು ಹಬ್ಬಕ್ಕೆ ಅಂತ. ಬಂದಮೇಲೆ ಸ್ವಲ್ಪ ನಮಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದು. ಸೊ ಮನೇಲಿರೋಕ್ಕೆ ಧೂಳೆಲ್ಲ ಆಗಿರುತ್ತೆ. ಆಮೇಲೆ ಇವಾಗೆಲ್ಲ ನೆಂಟರೆಲ್ಲ ಮನೆಗೆ ಬಂದು ಹೋದರು. ಸೊ ಬೆಡ್ಶೀಟ್ ಎಲ್ಲ ತೊಳೆದಿಟ್ಬಿಟ್ರೆ ಟೆನ್ಷನ್ ಇರೋಲ್ಲ. ಸೊ ತೊಳಿಲೇಬೇಕಾಗತ್ತೆ. ಸೊ ಸ್ವಲ್ಪ ನೀರಿಗೆ ಹಾಕಿ ಇಟ್ಟರೆ ನನಗೆ ಸ್ವಲ್ಪ ನೆಮ್ಮದಿ. ಸೊ ಅದಕ್ಕೋಸ್ಕರ ಎಲ್ಲ ವಾಶ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆನಂತರ ಇವಾಗಿದ್ದು ಇವತ್ತಿನ ವ್ಲಾಗ್ ಮಾಡೋದು ಬೇಡ ಅಂದ್ಕೊಂಡೆ. ಬಟ್ ಆದ್ರೂ ನಾನು ಡೈಲಿ ವ್ಲಾಗ್ ಮಾಡ್ತೀನಿ ಅಂತ ನಾನೇ ನನ್ನ ಚಾನಲ್ ಚಾಲೆಂಜ್ ತೊಗೊಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಸಂಜೆ ಆದರೂ ಪರವಾಗಿಲ್ಲ, ಆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಸೊ ನೋಡಿ, ಜಸ್ಟ್ ಒಂದು 10 ನಿಮಿಷ ಆಯ್ತು ಎದ್ದಷ್ಟೇ ನಾನು ಪಟ್ಟಂತೆ ನೆನಪಾಯಿತು ಮನ್ವಿತ್ ಮಲಗಿಸ್ತಾ ಇದೆ ಆ್ಯಕ್ಚುಲಿ ನಾನು. ಸೊ ಮನ್ವಿತ್ನ ನಾನು ಮಧ್ಯಾಹ್ನ ಮೇಲೆ ಮಲಗಿಸ್ತೀನಿ ಇವಾಗ. ಅವನು ರಾತ್ರಿ ನಿದ್ದೆನೇ ಮಾಡಲ್ಲ, ಒನ್ ಟೈಮ್ ಅಷ್ಟೇ ಮಲಗಿಸೋದು ಇವಾಗ. ಸೊ ಮಲಗಿಸ್ತಾ ಇದ್ದೆ, ನನಗೂ ಹಂಗೆ ನಿದ್ದೆ ಹೋಗ್ಬಿಟ್ಟೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಂಗೆ ತಲೆನೋವು ಸಿಕ್ಕಾಪಟ್ಟೆ ತಲೆನೋವು ಆಗ್ತಾ ಇತ್ತು, ಅದು ಯಾಕೋ ಗೊತ್ತಿಲ್ಲ. ಸೊ ನೆನ್ನೆ ನೈಟು ಸ್ವಲ್ಪ ಮಜ್ಜಿಗೆ ಎಲ್ಲ ಕುಡಿದ್ಬಿಟ್ಟೆ ಮಿಕ್ಕಿತ್ತು ಅಂತ. ಅತ್ತೆ ಮಜ್ಜಿಗೆಯನ್ನು ಉಂಡೋದ್ರು, ಊಟ ಮಾಡಿದರು. ಸೊ ಸ್ವಲ್ಪ ಮಜ್ಜಿಗೆ ಮಿಕ್ಕಿತ್ತು ಅಂತ ಅದಕ್ಕೆ ಉಪ್ಪಾಕೊಂಡು ಕುಡಿದ್ಬಿಟ್ಟೆ. ಸೊ ಅದೇನು ಹಂಗಾಗಿಲ್ಲ, ತಲೆನೋವು ಹಾಗೆ ಸ್ವಲ್ಪ ಗಂಟ್ಲು ನೋವು ಕೂಡ ಇದೆ, ಥ್ರೋಟ್ ಇನ್ಫೆಕ್ಷನ್ ಥರ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಲಸನೂ ಜಾಸ್ತಿ ಆಯ್ತು ಇವತ್ತು. ಅದಕ್ಕೆ ಒಂದೇ ನಮ್ಮ ಅತ್ತೆ ಹೇಳಿದ್ರು, ಒಂದೇ ಸರಿ ಮಾಡ್ಕೊಂಬೇಡ, ಒಂದೊಂದೇ ದಿನ ತೊಳಿ ಅಂತ. ಬಟ್ ಊರಿಗೆ ಹೋಗೋದಿದೆ, ಬಟ್ಟೆ ತೊಳಿತಾ ಇರೋಕ್ಕಾಗಲ್ಲ. ನಾಳೆ ತೊಳೆಯಲ್ಲ, ನಾಳೆ ಗುರುವಾರ ಆಗಿರೋದ್ರಿಂದ ನಾಳೆ ಬಾಬಾ ದೇವಸ್ಥಾನಕ್ಕೆ ಹೋಗಬೇಕು. ಶುಕ್ರವಾರ ನಾನು ಹೊರಡೋದು ಊರಿಗೆ, ನಾನು ಹಸ್ಬೆಂಡ್ ಹೊರಡ್ತೀವಿ. ಸೊ ಬಸ್ ಟಿಕೆಟ್ ಕೇಳಿದರೆ ನೀವು ಇಷ್ಟೊಂದು ಆಶ್ಚರ್ಯ ಪಡ್ತಿರೋ ಗೊತ್ತಾ? ಒಬ್ಬರಿಗೆ 1800 ರೂಪಾಯಿ ನಮಗೆ ಒಬ್ಬರಿಗೆ. ಸೊ ನಮ್ಗೆ ಬೇಕಿವಾಗ 3600 ರೂಪಾಯಿ ಬೇಕು ನಮಗೆ ಇವಾಗ ಹೋಗಬೇಕಂತ ಅಂದರೆ. ಸೊ ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಅದೇ ಟೈಮ್ಗೆ ನೆನ್ನೆ ನಾನು ಅತ್ತೆ ಜೊತೆನೂ ಹೋಗ್ಬಿಡೋಣ ಅಂತ ಒಂದು ಕಡೆ ಅನಿಸ್ತು. ಆವಾಗ್ಲೂ ಅಷ್ಟೇ ಸೀಟೇ ಫುಲ್ ಆಗ್ಬಿಟ್ಟಿತ್ತು, ಒಂದೇ ಸೀಟ್ ಇತ್ತು. ಅದಕ್ಕೆ ಅತ್ತೆ ಹೋದರು. ಅದಕ್ಕೂ ಮುಂಚೆ ಹೋಗಲಿಕ್ಕೆ ಹೇಳಿದ್ನಲ್ಲ, ಸ್ವಲ್ಪ ಅತ್ತೆ ಎಲ್ಲ ಇದ್ದರು, ಅತ್ತೆ ಅವ್ರ ಜೊತೆನೂ ಹೋಗ್ಬೋದಿತ್ತು. ಬಟ್ ಅವತ್ತಿಂದನೂ ಅವರಿಗೆ 7 ಡೇಸನ್ನು ಆಗುತ್ತೆ, 7 ಡೇಸೆಲ್ಲ ಹೋಗಬಾರ್ದು. ಸೊ ಅದಕ್ಕೆ ನಾನು ಕೂಡ ಪರವಾಗಿಲ್ಲ ಇರಲಿ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಹಸ್ಬೆಂಡ್ ಏನು ಮಾಡೋಕ್ಕಾಗಲ್ಲ, ಹೋಗೋಣ ಅಂತ ಅಂದು 3600 ರೂಪಾಯಿ. ಸೊ ಬಸ್ ಟಿಕೆಟ್ಗೆ ಇಬ್ಬರಿಗೆ. ಸೊ ನಾವು ಎಷ್ಟು ಸರಿ ಓಡಾಡ್ತಿದ್ವೋ ಗೊತ್ತಿಲ್ಲ, ಎರಡು ಸರಿ ಓಡಾಡ್ತಿದ್ವಿ ಇಬ್ಬರು ಸೇರಿ. ಅಷ್ಟೊಂದು ರೇಟು. ಬರುವಾಗ ಒಬ್ಬರೇ ಬರ್ತಾರೆ, ಹಸ್ಬೆಂಡ್ ಆಫೀಸ್ ಇರುತ್ತೆ ಅವರಿಗೆ. ಸೊ ನಾನು 2-3 ಡೇಸ್ ಬಿಟ್ಕೊಂಬರ್ತೀನಿ, ಯಾಕಂದರೆ ಸ್ವಲ್ಪ ಬಸ್ ರೇಟ್ ಕಮ್ಮಿ ಆಗಿರುತ್ತೆ ಅವಾಗ. ಸೊ ಒಂದೇ ಸರಿಗೆ ಎಲ್ಲ ಹೊರಟ್ರೆ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ದಿನ ಇದ್ದು ಒಂದು 2-3 ದಿನ ಇರ್ತೀನಿ ಅಷ್ಟೇ, ಯಾಕಂದರೆ ಮತ್ತೆ ಅಪ್ಪ ಅಮ್ಮ ಬರೋರು ಇದ್ದಾರೆ ಬೆಂಗಳೂರಿಗೆ. ಸೊ ಅವಾಗ ಅಂತಲೇ ಹೇಳ್ತೀನಿ ಯಾಕೆ ಅಂತಲೂ ಕೂಡ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಒಂದು ಇದಕ್ಕೆ ಬರ್ತಾ ಇದ್ದಾರೆ, ಒಂದು ಕೆಲಸದ ಮೇಲೆ ಬರ್ತಾ ಇದ್ದಾರೆ. ಸೊ ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ಯಾಕೆ ಬರ್ತಾ ಇದ್ದಾರೆ ಅಂತ. ಆಮೇಲೆ ಊರಿಗೆ ಹೋಗ್ತಾ ಇದ್ದೀವಿ, ಇನ್ನು ಪ್ಯಾಕಿಂಗ್ ಕೂಡ ಆಗಿಲ್ಲ. ಪ್ಯಾಕಿಂಗ್ ಅಂತ ಏನು ತುಂಬ ದಿನ ಇರೋದಿಲ್ಲ, ಸೊ ಡೈಲಿ ವೇರ್ಸ್ ಎಲ್ಲ ಅಲ್ಲಿರುತ್ತೆ. ಸೊ ಒಂದು ಸ್ಯಾರಿ ತೊಗೊಬೇಕು, ಆಮೇಲೆ ಮನೆದು ಬಟ್ಟೆಗಳು ಅದೇ ಇರುತ್ತೆ. ನಾಳೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಸೊ ಇದೇ ವ್ಲಾಗ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಸೊ ಸಂಜೆ ಆಗಿದೆ ನಾನು ವ್ಲಾಗ್ ಮಾಡ್ತಿರೋದು, ಸೊ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರನ್ನ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನೋಡ್ತಾ ಇರೋದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದ್ಸರಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಸಾಕು, ಮತ್ತೆ ಮತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಒಂದ್ಸರಿ ಮಾಡ್ಕೊಂಡ್ರೆ ಆಯಿತು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಎಷ್ಟು ಆಗುತ್ತೆ ಅಷ್ಟು ಮಾಡ್ತೀನಿ, ಇಲ್ಲಾಂದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಬನ್ನಿ. Thank you.
ಆಯ್ತು, ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಅಂಟಿಸಿ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೆ. ತುಂಬ ದಿನನೇ ಆಗಿತ್ತು ಅಂತ ಹೇಳ್ಬೋದು. ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡಿ ಸೊ ಇದು ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಆಲ್ಮೋಸ್ಟ್ ಎಲ್ಲ ಮಾಡಿ ಇಟ್ಕೊಂಡೆ, ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಸೊ ಅದು ಏನೇನು ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಸೊ ಅದು ಸಿಂಪಲ್ಲು ಮಾಡ್ಬೋದು, ಸಿಂಪಲ್ಲಾಗಿ. ಸೊ ನಾನು ಈ ಥರ ಮಾಡೋದು, ನೀವು ಯಾವ ಥರ ಮಾಡ್ತೀರಿ ಅಂತ ನಂಗೆ ಗೊತ್ತಿದೆ. ಸೊ ಹಸಿ ಹಿಟ್ಟಿಗೆ ಎಲ್ಲ ಹಾಕ್ಕೊಂಡು ಕಲಸ್ಬಿಟ್ಟು ಮಾಡ್ತಾರೆ, ನಾನು ಹಿಟ್ಟನ್ನ ಬೇಯಿಸ್ಕೊಂಡು ಆ ನಂತರ ಎಲ್ಲ ಹಾಕ್ಕೊಂಡು ಮಾಡ್ತೀನಿ. ಎಲ್ಲ ಅಂತಂದರೆ ಹೇಳ್ತೀನಿ ನಾನು ಏನೇನು ಹಾಕ್ಕೊಳ್ತೀನಿ ಅಂತ. ಮನವಿತ್ ಈಗಷ್ಟೇ ಇದ್ದಿದ್ದಾನೆ, ಸ್ವಲ್ಪ ಮೂಡ್ ಫ್ರೆಶ್ ಆಗಬೇಕು. ಆ ನಂತರ ಹಸ್ಬೆಂಡ್ ಬಂದ ನಂತರ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಬಿಸಿ ಬಿಸಿ ತಿನ್ನಿಸ್ಬೇಕು ಅಂತ, ಒಂದೇ ಕಾರಣಕ್ಕೆ ಬಿಟ್ಟರೆ ಬೇರೇನಿಲ್ಲ. ಸೊ ಬನ್ನಿ, ಇವತ್ತಿನ ಬ್ಲಾಗು ಯಾವ ಥರ ಇದೆ ನೋಡೋಣ. ಹಾಗೆ ಆ ಮಸಾಲೆ ಹಾಕಿ ರೊಟ್ಟಿ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬನ್ನಿ ಮಸಾಲೆ ಅಕ್ಕಿ ರೊಟ್ಟಿಗೆ ಏನೇನು ಬೇಕಂತ ಅಂದರೆ, ಹಿಟ್ಟನ್ನ ಫಸ್ಟೇ ನಾವು ನೀರು ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೋ ಥರ ಬೇಯಿಸ್ಕೊಬೇಕಾಗತ್ತೆ. ಉಪ್ಪು ಹಾಕೊಂಡ್ಬಿಟ್ಟು ಆನಂತರ ಕ್ಯಾರೆಟ್ನ ನಾನು ಸಣ್ಣದಾಗ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಆನಂತರ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾನಿವತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಹೊಸ ಥರ ಇರಲಿ ಅಂತೇಳ್ಬಿಟ್ಟು ಮನೇಲಿ ಮೆಂತ್ಯ ಸೊಪ್ಪಿತ್ತು, ಸೊ ಅದನ್ನ ಹಾಕಿದ್ದೀನಿ, ಸ್ವಲ್ಪ ಜಾಸ್ತಿನೇ ಹಾಕಿದೆ. ಆನಂತರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಬೇಕಾಗತ್ತೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಈ ಥರ ಉಳ್ಳೆ ಟೈಪ್ ಮಾಡಿಕೊಂಡು. ನನಗೆ ರೊಟ್ಟಿ ಮಿಷನ್ ಇದೆ, ಸೊ ತುಂಬ ಜನ ನನ್ನ ಒಂದು ಮಿನಿ ಬ್ಲಾಗಲ್ಲಿ ಕೇಳ್ತಾ ಇದ್ರಿ, ಸೊ ಯಾವುದು ಅದು ಮಿಷನ್ ಅಂತ. ಸೊ ನಾನು ಇಲ್ಲಿ ಹೇಳ್ತಿದ್ದೀನಿ, ಮಿನಿ ಬ್ಲಾಗ್ ಬಂದುಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಆಗುತ್ತೆ ಫೇಸ್ಬುಕ್ ಅಷ್ಟೇ, ರೀಲ್ಸಲ್ಲಿ ಹಾಕ್ತಾ ಇದ್ದೀನಿ, ಸೊ ಯೂಟ್ಯೂಬಲ್ಲಿ ನಾನು ಹಾಕ್ತಾ ಇಲ್ಲ. ಸೊ ನೆಕ್ಸ್ಟು ನನಗೆ ಏನಾದರೂ ಹಾಕ್ಬೇಕನ್ಸಿದ್ರೆ ನೆಕ್ಸ್ಟು ನಾನು ಮಿನಿ ಬ್ಲಾಗ್ನ ಯೂಟ್ಯೂಬಲ್ಲಿ ಕೂಡ ಹಾಕ್ತೀನಿ, ಓಕೆನಾ. ಮಿಷನ್ ಬಗ್ಗೆ ಹೇಳಬೇಕಂತ ಅಂದರೆ, ಇದು ಊರ ಕಡೆ ಸಿಗುತ್ತೆ, ಸೊ ಇಲ್ಲಿ ಎಷ್ಟೇ ಸರ್ಚ್ ಮಾಡಿದರೂ ಸಿಗಲ್ಲ. ಸೊ ಆನ್ಲೈನೇ ಸಿಗ್ಬೋದು, ನನಗೆ ಗೊತ್ತಿಲ್ಲ, ಊರ ಕಡೆ ಸಿಗುತ್ತೆ ಈ ಮಿಷಿನು. ಸೊ ಇದು ನನ್ನ ಹಸ್ಬೆಂಡ್ಗೆ ಮದುವೆಯಲ್ಲಿ ಹಸ್ಬೆಂಡ್ ಕಡೆಯಿಂದ ಗಿಫ್ಟು ಬಂದಿರೋದು ಹಸ್ಬೆಂಡ್ಗೆ. ಸೊ ಅದು ತುಂಬ ಯೂಸ್ಫುಲ್ ಆಗ್ತಾ ಇದೆ, ಊರ ಕಡೆ ಎಲ್ಲ ಸುಮಾರು ಇದನ್ನೇ ಯೂಸ್ ಮಾಡೋದು ಎಲ್ಲರೂ ರೊಟ್ಟಿ ಮಾಡೋಕ್ಕೆ. ಸೊ ನಾನು ಕೂಡ ಇಲ್ಲೇ ಇದು ಸುಮಾರು 4 ವರ್ಷ ಆಯಿತು ತೊಗೊಬಂದು, ತುಂಬ ಚೆನ್ನಾಗಿದೆ. ಸೊ ನಾನು ಇದರಲ್ಲೂ ರೊಟ್ಟಿ ಮಾಡೋದು, ಆಮೇಲೆ ಚಪಾತಿ ಕೂಡ ಮಾಡ್ಬೋದು ಇದರಲ್ಲೇ. ಸೊ ಎಲ್ಲ ಥರದ ರೊಟ್ಟಿ ಏನು ಪ್ರೆಸ್ಸಿಂಗ್ ಮಾಡೋದೆಲ್ಲ ಇದರಲ್ಲೇ ಮಾಡ್ಬೋದು. ಪ್ರೆಸ್ಸಿಂಗ್ ಅಂತಲ್ಲ ಇದು ತಿರುಗಿಸೋದು. ಸೊ ಪ್ರೆಸ್ಸಿಂಗ್ ಅಂತಂದರೆ ಸ್ವಲ್ಪ ನಾನು ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಸೊ ಇದು ನನಗೆ ತುಂಬ ಯೂಸ್ಫುಲ್ ಅನಿಸ್ತಾ ಇದೆ. ಸೊ ಆನಂತರ ಈ ಥರ ಉಳ್ಳಿನ ಇಟ್ಕೊಂಡು ಆನಂತರ ತಿರುಗಿಸಿ ಸ್ವಲ್ಪ ಚೆನ್ನಾಗಿ ರೌಂಡ್ ಶೇಪಲ್ಲಿ ಬರುತ್ತೆ, ಯಾವುದೇ ಥರ ಶೇಪಲ್ಲಿ ಇರಲಿ ನೀವು ಮುದ್ದೆ, ಸೊ ಅದು ರೌಂಡ್ ಶೇಪಲ್ಲಿ ಬರುತ್ತೆ. ಆನಂತರ ಈ ಥರ ಹಂಚಿ ಹಾಕ್ಬಿಟ್ಟು ಚೆನ್ನಾಗಿ ಎರಡು ಕಡೆಯೂ ಬೇಯಿಸ್ಬೇಕು. ನೀವೇನಾದರೂ ಎಣ್ಣೆ ಬೇಕಂತ ಅಂದರೆ ಯೂಸ್ ಮಾಡ್ಬೋದು, ಇಲ್ಲ ನಮ್ಮ ಡ್ರೈಯಾಗಿ ಬೇಯಿಸ್ಕೊಳ್ತೀವಿ ಅಂತಂದರೆ ಡ್ರೈ ಕೂಡ ಬೇಯಿಸ್ಕೋಬೋದು. ನಾವು ಸ್ವಲ್ಪ ಎಣ್ಣೆ ತಿನ್ನೋದು ಕಮ್ಮಿನೇ, ಸೊ ಅದಕ್ಕೆ ನಾವು ಡ್ರೈಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಹಸ್ಬೆಂಡಿಗೆ ತುಂಬ ಇಷ್ಟ. ಇನ್ನು ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ಸೊ ಸಬ್ಬಸ್ಗೆ ಸೊಪ್ಪಿನ ಮಾಡ್ತೀನಿ ನಾನು ಆಲ್ಮೋಸ್ಟು, ಅದು ಜಾಸ್ತಿ ಮಾಡೋದು. ಸೊ ನನಗೆ ಇಲ್ಲಿ ಮೆಂತ್ಯ ಸೊಪ್ಪು ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಳ್ಳಿಲ್ಲ ಅಂದರೆ ಅದು ಎತ್ತುವಾಗ ಹರಿದೋಗೋ ಚಾನ್ಸಸ್ ಇರುತ್ತೆ. ಕವರಿಗೆ ಎಣ್ಣೆ ಹಚ್ಕೊಬೇಕು, ಎಣ್ಣೆ ಹಚ್ಕೊಂಡು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಸಿ ಹಿಟ್ಟಿಗೆ ಎಲ್ಲ ಇದನ್ನೆಲ್ಲ ಹಾಕ್ಕೊಂಡು ಹಂಗೆ ಹಂಚಿಗೆ ತಟ್ತಾರೆ, ಸೊ ಅದು ಕೂಡ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಇದು ಬೆಣ್ಣೆ ಪೇಪರ್ ಅಂತ ಬರುತ್ತೆ, ಸೊ ಬಟರ್ ಪೇಪರ್ ಅಂತ ಬರುತ್ತೆ, ಸೊ ಅದರಲ್ಲಿ ಕೂಡ ಮಾಡ್ಬೋದು. ಸೊ ನನಗೆ ಈ ಥರ ಮಾಡಿ ಅಭ್ಯಾಸ, ಯಾವಾಗಲೂ ಇದೇ ಥರ ಮಾಡ್ತೀನಿ. ಸುಮ್ಮನೆ ಹರಿದೋಗುತ್ತೆ ಅದೆಲ್ಲ ತಲೆನೋವು, ಸುಮ್ಮನೆ ಯಾಕೆ ಅಷ್ಟೊಂದೆಲ್ಲ ಕಷ್ಟಪಡಬೇಕು. ಸೊ ಈ ಥರ ಬೇಯಿಸಿ ಹಿಟ್ಟನ್ನ ಆನಂತರ ಇದನ್ನೆಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಅದು ಬೆಂದೋಗಿರುತ್ತಲ್ವಾ, ಸೊ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ತರಕಾರಿ ಒಂದು ಈ ಥರ ಹಾಕ್ಕೊಂಬಿಟ್ರೆ ಆಗುತ್ತೆ. ಸೊ ಇದಕ್ಕೂ ಇನ್ನೂ ನೀವೇನಾದರೂ ಬೇಕಾದ್ರೆ ಎಕ್ಸ್ಟ್ರಾ ತರಕಾರಿಗಳನ್ನ ಹಾಕ್ಬೋದು, ಚಿಕ್ಕದಾಗ ಚಾಪ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಕಾಯಿ ಚಟ್ನಿ ಅಥವಾ ಪುಡಿ ಚಟ್ನಿ ಏನಾದರೂ ಇದ್ದರೆ ಹಾಕ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ ಕಾಂಬಿನೇಷನು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಎಲ್ಲರೂ ಮಾಡ್ತಿದ್ದೀರ ಅನಿಸುತ್ತೆ. ಸೊ ಇದೇನು ಹೊಸ ರೆಸಿಪಿ ಏನಂತ ಅಲ್ಲ. ಸೊ ಮಸಾಲೆ ಅಕ್ಕಿ ರೊಟ್ಟಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ನಾಗಿ, ಸೊ ನಾನು ಕೂಡ ಮಾಡಿದ್ದೀನಿ. ಡಿ ಮಾರ್ಟ್ ಹೋಗ್ಬೇಕಂತ ಅಂದು ಸಡನ್ ಆಗಿ ಫಿಕ್ಸ್ ಆಗಿರೋ ಒಂದು ಪ್ಲ್ಯಾನ್ ಆಗಿರುತ್ತೆ. ಸೊ ಯಾಕೆ ಅಂತ ಅಂದರೆ ಮನವಿತಿಗೆ ಡೈಪರ್ ಇಲ್ಲ, ಸೊ ನಾಳೆ ಹೋಗೋಕ್ಕಾಗಲ್ಲ. ನಾಡಿದ್ದೆ ನಾವು ಸಂಜೆ ಹೊರಡೋದು ಊರಿಗೆ. ಸೊ ಅದಕ್ಕೋಸ್ಕರ ಇವತ್ತು ಹೋಗ್ಬಿಡ್ಬೇಡೋಣ ಅಂತ ಟೈಮ್ ಬಂದು ಇವಾಗ 7 ಕಾಲಾಗಿದೆ. ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು, ಅದೇನಿರುತ್ತೆ 9 ಗಂಟೆ ತನಕ ಇರುತ್ತೆ, ಓಪನ್ ಇರುತ್ತೆ. ಸೊ ಹಸ್ಬೆಂಡ್ ಇವಾಗ ಕಟಿಂಗ್ ಶಾಪ್ ಹೋಗಿದ್ದಾರೆ. ಸೊ ಅವ್ರು ಬಂದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಹೊರಡರು, ಒಂದು 7:30 ಆಗುತ್ತೆ. ಸೊ ಹೊರಟ್ರೆ
ಒಂದು ಸ್ವಲ್ಪ ಡೈಪರ್ ಬೇಕು, ಆಮೇಲೆ ಮನೆಗೆ ಗ್ರೋಸರೀಸ್ ಬೇಕು ಹಬ್ಬಕ್ಕೋಸ್ಕರ, ತಗೋಬರೋಣ ಅಂತ ಹೇಳಕ್ ಹೋಗ್ತಾ ಇದೀವಿ ಇವಾಗ. ಸೊ ಬನ್ನಿ. ಜಾಸ್ತಿ ಅಂತರದಿಲ್ಲ, ಮನೆಗೆ ಡೈಪರ್ ಬೇಕು. ನಂತರ ಊರಲ್ಲಿ ಬಲ್ಬ್ ಎಲ್ಲ ಹೋಗ್ಬಿಟ್ಟಿದೆ, ಒಂದೆರಡು ಬಲ್ಬ್ ಬೇಕು ಅಂತ. ನಾನು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡುತ್ತೆ ಊರಿಗೆ ಹಬ್ಬಕ್ಕೆ ಅಂತ. ಸೊ ಅಷ್ಟು ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ. ಡಿ ಮಾರ್ಟಿಗೆ ಯಾವಾಗ ಹೊರಟ್ರೂ ಅಷ್ಟೇ, ಇಷ್ಟೇ ಅಮೌಂಟಲ್ಲಿ ಶಾಪಿಂಗ್ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಸೊ ನಾನು ಹಸ್ಬೆಂಡ್ ಅಂತೂ ಇದ್ರ ಬಗ್ಗೆ ತುಂಬಾ ಮಾತಾಡ್ತೀವಿ. ಸೊ ನಾವು ಇವಾಗ ಒಂದು ಟಾರ್ಗೆಟ್ ಇಟ್ಕೊಂಡು ಹೋಗಿರ್ತೀವಿ, ಅದು ಯಾವತ್ತೂ ಹೋಗಿರುತ್ತೆ. ಸೊ ಎಂಟ್ರಿ ಆಗಿ ಗ್ರೌಂಡ್ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಎಲ್ಲ ನಮ್ಮದು ಶಾಪಿಂಗ್ ಏನು ನಾವು ಇಟ್ಕೊಂಡು ಹೋಗಿರ್ತೀವಿ ಟಾರ್ಗೆಟ್, ಅದೆಲ್ಲ ರೀಚ್ ಆಗಿ ಅದ್ರ ಮೇಲೆ ಹೋಗಿರುತ್ತೆ. ಸೊ ಆ ಥರ ಡಿ ಮಾರ್ಟ್ ಅಂತ ಅಂದರೆ ಹಾಗೆ. ಸೊ ನೋಡಿದ್ದೆಲ್ಲ ತೊಗೊಬೇಕನ್ಸುತ್ತೆ, ಎಲ್ಲ ಕಮ್ಮಿ ಇದೆ ಅಂತ ಹೇಳಿ ಎಲ್ಲ ತೊಗೊಬೇಕನ್ಸುತ್ತೆ. ಸೊ ಹಾಗೆ ದೀಪಾವಳಿ ಜೋರೈತಿ ಡಿ ಮಾರ್ಟ್ನಾಗೆ. ಸೊ ಹಾಗಂತ ನಾವು ಡಿ ಮಾರ್ಟ್ಗೆ ಹೋಗೋದು ಬಿಡೋದಿಲ್ಲ. ಸೊ ಅದೆಲ್ಲ ಕಾಮನ್ ಆಗಿದೆ. ಲೈಟಿಂಗ್ ಅಮೌಂಟ್ ಇವಾಗ ನಾನು ಒಂದು ತಿಂಗಳಲ್ಲಿ ಇದು ನಾಲ್ಕನೇ ಸರಿ ಅನಿಸುತ್ತೆ ನಾನು ಡಿ ಮಾರ್ಟಿಗೆ ಬರ್ತಾ ಇರೋದು. ಮನೆಗೆ ಬರ್ಡೇ ಶಾಪಿಂಗ್ಕ್ಕಿಂತ ಮುಂಚೆ ಬಂದಿದ್ದು, ಮನೆಗೆ ಬರ್ಡೇ ಶಾಪಿಂಗ್ ಬಂದಿದ್ದು, ಅನಂತರ ಮೊನ್ನೆ ನಿಮಗೆಲ್ಲ ಗೊತ್ತು ಮೊನ್ನೆ ಅಷ್ಟು ಬಂದೋಗಿದ್ವಿ, ಇವತ್ತು ಬಂದಿದ್ದೀವಿ. ಒಟ್ಟು ನಾಲ್ಕು ಸರಿ ಆಯ್ತು ನಾವು ಬರ್ತಾ ಇದ್ದಿದ್ದು ಡಿ ಮಾರ್ಟಿಗೆ. ಬನ್ನಿ ಶಾಪಿಂಗ್ ಏನೇನು ಮಾಡ್ತೀವಿ ಅಂತ ನೋಡೋಣ. ತಿನ್ನಕ್ಕೆ ಎಣ್ಣೆ ಯಾಕೆ ಅಂದ್ರೆ ಅದು ಯಾಕೆ ಹಾಕಿಲ್ಲ ಒನ್ 188.